ನಿಮ್ದು ಹಳೆ ಫೋನ್ ತಗೊಂಡ್ ಬನ್ನಿ, ನ್ಯೂ ಫೋನ್ ತಗೊಂಡೋಗಿ. ವಿತ್ ಬರೀ 6,000 ನಲ್ಲಿ ನಿಮಗೆ ಫೋನ್ ಸಿಗ್ತಾ ಇದೆ ವಿತ್ 6 ತಿಂಗಳ ವಾರಂಟಿ. ಐಫೋನ್ ಸಿಗ್ತಾ ಇದೆ ನಿಮಗೆ ಆನ್ಲಿ 15,000 ನಲ್ಲಿ ವಿತ್ 6 ಮಂತ್ ವಾರಂಟಿ. ನೋಟ್ 10 ಬಂದ್ಬಿಟ್ಟು 10,000 ನಲ್ಲಿ, ಇಲ್ಲಿ ನೋಡಿ 20,000 ನಲ್ಲಿ ಐಫೋನ್ 11 ಇದೆ, 12 ಮಿನಿ ಎಕ್ದಮ್ ಕಾಂಪ್ಯಾಕ್ಟ್ ಒನ್ ಹ್ಯಾಂಡ್ ಆಪರೇಷನ್, ಇದು ಇದೆ 12 ಪ್ರೋ ಆನ್ಲಿ 42,000. 6,000 ನಿಂದ ಸ್ಟಾರ್ಟ್ ಇದೆ. 4 GB ರ್ಯಾಮ್, 64 GB ಇಂಟರ್ನಲ್ ವಿತ್ 5,000 mAh ಬ್ಯಾಟರಿ. ನಿಮ್ ಲೋಕಲ್ ಅಡ್ರೆಸ್ ಇದ್ರೆ ಸಾಕು, ಫೈನಾನ್ಸ್ ಕೂಡ ಆಗುತ್ತೆ. 30,000 ರುಪೀಸ್ ಸರ್. 5G ಫೋನ್ ಇದೆ ಇದು. ಎಲ್ಲಾ ಮಾಡಲ್ಸ್ ಇದೆ, ಸ್ಯಾಮ್ಸಂಗ್ ನಲ್ಲಿ ಇದೆ, ಒನ್ ಪ್ಲಸ್ ಇದೆ, ವಿವೋ, ಒಪ್ಪೋ, ಈಚ್ ಅಂಡ್ ಎವ್ರಿ ಬ್ರ್ಯಾಂಡ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿನ್. ಗೆಳೆಯರೆ, ಇವತ್ತು ನಾವು ಬಂದಿದ್ದೇವೆ ಬೆಳಗಾವಿಯಲ್ಲಿ ಕ್ಯಾಶಿಫೈ ಸ್ಟೋರ್ಗೆ. ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿದ್ರಿ, ತುಂಬಾ ಜನರು ಇಷ್ಟಪಟ್ಟಿದ್ರು, ತುಂಬಾ ನಮ್ಮ ಉತ್ತರ ಕರ್ನಾಟಕ ಜನರು ಸ್ಪೆಷಲಿ ಇಲ್ಲಿಗೆ ಬಂದು ತಮ್ಮ ಸ್ಮಾರ್ಟ್ ಫೋನ್ ಅನ್ನ ತಗೊಂಡಿದ್ರು. ಐಫೋನ್ಸ್ ಆಗಿರ್ಬೋದು, ಆಂಡ್ರಾಯ್ಡ್ ಫೋನ್ಸ್ ಆಗಿರ್ಬೋದು, ತುಂಬಾನೇ ಕಡಿಮೆ ಬೆಲೆಗೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಅದನ್ನು ವಿತ್ ವಾರಂಟಿ ಜೊತೆಗೆ ಅವೈಲೇಬಲ್ ಇದಾವೆ. ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹೇಗಿದ್ದೀರ ಸರ್? ಲಾಸ್ಟ್ ಟೈಮ್ ಎಲ್ಲ ನಾವು ವಿಡಿಯೋ ಮಾಡಿದ್ವಿ, ಜನರೆಲ್ಲ ಯಾವ ತರ ರೆಸ್ಪಾನ್ಸ್ ಇತ್ತು ಸರ್? ವೆರಿ ಗುಡ್ ರೆಸ್ಪಾನ್ಸ್ ಇತ್ತು ಸರ್. ನಿಮ್ ವಿಡಿಯೋ ನೋಡಿ ತುಂಬಾ ಕಸ್ಟಮರ್ ಬಂದಿದ್ರು. ಇದು ಸರ್ ವಿಡಿಯೋ ನೋಡಿ ಬಂದಿದ್ದೀರ ಅಂತ ಹೇಳಿ. ಎಸ್, ಬಹಳಷ್ಟು ಕಸ್ಟಮರ್ ಬಂದಿದ್ದಾರೆ. ಸಲ ತುಂಬಾ ಚೇಂಜಸ್ ಇದಾವೆ ಸ್ಟೋರ್ ನಲ್ಲಿ ಕೂಡ. ಹೌದು ಸರ್, ಮೊದಲೆಲ್ಲ ಚಿಕ್ಕದಿತ್ತು, ಏನು ಫುಲ್ ಎಕ್ಸ್ಪ್ಯಾಂಡ್ ರೆಸರ್ವೇಷನ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದೀವಿ. ಯಾಕಂದ್ರೆ ಮೊದಲು ಸ್ವಲ್ಪ ಶಾರ್ಟ್ ಆಗ್ತಾ ಇತ್ತು, ಕಸ್ಟಮರ್ ವಾಕಿಂಗ್ಸ್ ಕೂಡ ತುಂಬಾ ಹೆಚ್ಚಾಗಿದೆ. ಇನ್ನೂ ದೊಡ್ಡದಿದೆ, ಸ್ಪೆಷಿಯಲ್ಸ್ ಇದೆ, ನಿಮಗೆ ತೋರಿಸ್ತೀನಿ. ಓಕೆ ಸರ್, ಈಗ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದಾರೆ ಅವ್ರಿಗೆ ಲೊಕೇಶನ್ ಹೇಳಿ ಸರ್, ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಇದು ಲೊಕೇಶನ್ ಬಂದ್ಬಿಟ್ಟು ಖಡೆ ಬಜಾರ್, ರಾಜೇಂದ್ರ ಕಾಂಪ್ಲೆಕ್ಸ್ ನಿಯರ್ ಸಮಾಧಿವಿ ಟೆಂಪಲ್ ಹತ್ತಿರ. ಸಮಾಧಿವಿ ಟೆಂಪಲ್ ಅಂದ್ರೆ ಈಸಿ ಆಗಿ ನಿಮಗೆ ಗೊತ್ತಾಗಿಬಿಡುತ್ತೆ. ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ, ನಿಮ್ಗೆ ಏನೇ ಡೌಟ್ ಇದ್ರು ಕಾಲ್ ಮಾಡಿ ಸರ್ ನಿಮ್ಗೆ ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಾರೆ. ಸರ್, ಈ ಬಾರಿ ಯಾವೆಲ್ಲ ಮೊಬೈಲ್ ಫೋನ್ಸ್ ಇದೆ ಸರ್? ಈ ಬಾರಿ ನೋಡಿ ಸರ್, ನಿಮಗೆ ಎಲ್ಲ ಇದೆ. ಐಫೋನ್ ನಲ್ಲಿ ಈಚ್ ಅಂಡ್ ಎವ್ರಿ ಮಾಡೆಲ್ ಇದೆ. 11, 12, 13 ಇದೆ, 14 ಇದೆ, ಮತ್ತು 14 ಪ್ರೋ ಸಿಗತ್ತೆ. ಆಂಡ್ರಾಯ್ಡ್ ನಲ್ಲಿ, ವಿವೋ ನಲ್ಲಿ ಇದೆ, ಒಪ್ಪೋ ನಲ್ಲಿ ಎಲ್ಲ ಒಂದೊಂದಾಗಿ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾರೆ. ಪ್ರತಿಯೊಬ್ರು ಯಾರೆಲ್ಲ ಸರ್ ಇನ್ನೊಂದು ಕ್ಯಾಶಿಫೈ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಿ ಸರ್ ನಿಮ್ ಸ್ಟೋರ್ ಎದ್ರ ಸ್ಪೆಷಾಲಿಟಿ ಅಂತ. ಕ್ಯಾಶಿಫೈ ಅಂದ್ರೆ ನಿಮಗೆ ಬೇಸಿಕಲಿ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ಎಲ್ಲಿ ತಗೋತೀರಾ ಹೊರಗಡೆ, ಅಲ್ಲಿ ನಿಮಗೆ ಹೆಂಗಿರುತ್ತೆ, ವಾರಂಟಿ ಗ್ಯಾರಂಟಿ ಸಿಗಲ್ಲ. ನಮ್ ಕಡೆ ಈಚ್ ಅಂಡ್ ಎವ್ರಿ ಫೋನ್ 32 points ಚೆಕ್ ಇರುತ್ತೆ, 6 ಮಂತ್ ವಾರಂಟಿ ಬರುತ್ತೆ ನಿಮಗೆ. ಅದ್ರ ಜೊತೆಗೆ 1 ಮಂತ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಏನಾದ್ರೂ 1 ಮಂತ್ ನಲ್ಲಿ ಫೋನ್ ಇಶ್ಯೂ ಬಂತು, ಪೀಸ್ ಟು ಪೀಸ್ ರಿಪ್ಲೇಸ್ ಆಗಿ ಸಿಗುತ್ತೆ ನಿಮಗೆ. ಅಂದಿರ್ಬೇಕು ನಿಮಗೆ ಸೆಕೆಂಡ್ ಹ್ಯಾಂಡ್ ಫೋನಿಗೆ 6 ಮಂತ್ ವಾರಂಟಿ ಸಿಗ್ತಾ ಇದೆ. ಬೇರೆ ಮಾರ್ಕೆಟ್ ಅಲ್ಲೆಲ್ಲ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ತಗೊಳ್ತೀರಾ, ಒಂದ್ 3-4 ದಿನದಲ್ಲಿ ಏನಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಆತರ ಆಗಲ್ಲ, ಪರ್ಫೆಕ್ಟ್ ಚೆಕಿಂಗ್ ನ ಜೊತೆಗೆ ಎಲ್ಲ ಬೆಸ್ಟ್ ಸ್ಮಾರ್ಟ್ ಫೋನ್ ನಿಮ್ಗೆ ಸಿಗುತ್ತೆ. ಸರ್ ಬನ್ನಿ ಸರ್, ಈಗ ಒಂದೊಂದಾಗಿ ನಮಗೆ ಕಲೆಕ್ಷನ್ ತೋರಿಸ್ತೀರಾ ಸರ್? ಸ್ಟಾರ್ಟಿಂಗ್ ಅಲ್ಲಿ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ನೋಡಿ ಸರ್, ನಿಮಗೆ 6,000 ನಿಂದ ಸ್ಟಾರ್ಟ್ ಇದೆ. 4 GB ರ್ಯಾಮ್, 64 GB ಇಂಟರ್ನಲ್ ವಿತ್ 5,000 mAh ಬ್ಯಾಟರಿ ಬರುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಒನ್ ಪ್ಲಸ್ ನಲ್ಲಿ 10,000 ರೆಡ್ಮಿ ಒನ್ ಪ್ಲಸ್ 6 ಇದೆ. ಓಕೆ ನೋಡಿ, ಈ ತರ ನಿಮ್ಗೆ ನೋಡ್ತಿರ್ಬೋದು. ಬಿಲ್ಡ್ ಕ್ವಾಲಿಟಿ ಸರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಇದ್ದಂಗೆ ಇರುತ್ತೆ, ಯಾವ್ದೇ ಸ್ಕ್ರಾಚಸ್ ಇರಲ್ಲ, ಯಾವ್ದೇ ರೀತಿ ಪ್ರಾಬ್ಲಮ್ ಇರಲ್ಲ, ಎಲ್ಲ ಬೆಸ್ಟ್ ಕ್ವಾಲಿಟಿ ಅಲ್ಲಿ ಇರುತ್ತೆ. ಎಸ್ ಸರ್, ಮತ್ತೆ ಬೇರೆ ಬೇರೆ ನೋಟ್ 10 ಇದೆ, ನೋಟ್ ಸೀರೀಸ್ ನಲ್ಲಿ. ಇದು ಏನ್ ರೇಟ್ ಅಲ್ಲಿ ಇದೆ ಸರ್? ನೋಟ್ 10 ಬಂದ್ಬಿಟ್ಟು 10,000 ನಲ್ಲಿ. ಓಕೆ, 10,000 ಅಲ್ಲಿ ಬಂದ್ವಿ. ಏನೆಲ್ಲ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಇದು 6 GB 128 GB ಸಿಗುತ್ತೆ. ಈ ತರ ನಿಮ್ಗೆ ಇದ್ರಲ್ಲಿ ನಿಮ್ಗೆ ಬೇರೆ ಬೇರೆ ಡಿಸೈನ್ ಆಪ್ಷನ್. ಐಫೋನ್ ನಲ್ಲಿ ನೋಡಿ, 20,000 ನಲ್ಲಿ ಐಫೋನ್ 11 ಇದೆ. ಬರೀ 20,000? ಎಷ್ಟು ಜಿಬಿ ಸರ್ ಅದು? 64 GB. 64 GB ನಲ್ಲಿ ಸಿಗ್ತಾ ಇದೆ, ಈ ತರ ನೋಡ್ತಿರ್ಬೋದು. ಅದನ್ನು ಫುಲ್ ಬ್ರ್ಯಾಂಡ್ ನ್ಯೂ ಇರುತ್ತೆ. ಇದ್ರಲ್ಲೂ ನೋಡಿ, ಯಾವ್ದೇ ಸೆಕೆಂಡ್ ಹ್ಯಾಂಡ್ ಫೋನ್ ತಗೊಳ್ತಾ ಇದ್ದೀರಾ ಅಂತ ನಿಮ್ಗೆ ಫೀಲ್ ಬರಲ್ಲ, ಅಷ್ಟು ಬೆಸ್ಟ್ ಕ್ವಾಲಿಟಿಯಲ್ಲಿ ಇಲ್ಲಿ ಅವೈಲೇಬಲ್ ಇರುತ್ತೆ. ಇವೆಲ್ಲಾನು 6 ಮಂತ್ ವಾರಂಟಿ ಕೊಡ್ತೀರೇನು ಸರ್? ಈಚ್ ಅಂಡ್ ಎವ್ರಿ ಫೋನ್ ಸರ್ 6 ಮಂತ್ ವಾರಂಟಿ ಬರುತ್ತೆ, 1 ಮಂತ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ. ಇಶ್ಯೂ ಏನಾದ್ರು 1 ಮಂತ್ ನಲ್ಲಿ ಬಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗಿ ಸಿಗುತ್ತೆ. ಸರ್, ಐಫೋನ್ ನಲ್ಲಿ ಕೆಲವೊಂದು ಕಸ್ಟಮರ್ ಇದಾರೆ, ಕಾಂಪ್ಯಾಕ್ಟ್ ಫೋನ್ ಬೇಕು. 5S ಇತ್ತಲ್ಲ, 5S ಇತ್ತು, ಅದೇ ತರಾನೇ 12 mini ಎಕ್ದಮ್ ಕಾಂಪ್ಯಾಕ್ಟ್, ಒನ್ ಹ್ಯಾಂಡ್ ಆಪರೇಷನ್. ಹೌದು, 12 mini ಯಾರಿಗೆಲ್ಲ ಒಂದು ಚಿಕ್ ಸೈಜ್ ಅಲ್ಲಿ ಬೇಕು ನೋಡಿ, ಅದು ಅವೈಲೇಬಲ್ ಇದೆ. ಇದೇನ್ ರೇಟ್ ಕೊಡ್ತೀರಾ ಸರ್? ಇದು 27,000 ಸರ್. ಬರೀ 27,000? ಎಷ್ಟು ಜಿಬಿ ಸಿಗುತ್ತೆ? 64 GB. ಓಕೆ, ಇದರಲ್ಲಿ ಜಾಸ್ತಿ ಜಿಬಿ ಬೇಕು? 128, 256, ಯಾವ ನಿಮಗೆ ಸ್ಟೋರೇಜ್ ಬೇಕಲ್ಲ ಅದೆಲ್ಲ ಸಿಗುತ್ತೆ ಸರ್. 128 ಬೇಕಾದ್ರೆ, 64 ಬೇಕು, ಎಲ್ಲ ವೇರಿಯಂಟ್ ಸಿಗುತ್ತೆ. 256 ಯಾವ್ದು ಬೇಕಾದ ವೇರಿಯಂಟ್ ಸಿಗುತ್ತೆ. ಎಸ್ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ನೋಡಿ, ಇದರಲ್ಲಿ ಕಲರ್ ಇದೆ, ರೆಡ್, ಬ್ಲೂ ಮತ್ತು ಪಿಸ್ತಾ ಕಲರ್, 12 mini ಅಲ್ಲಿ. ಎಸ್, ಮತ್ತು ಇದು ಇದೆ 12 Pro. 12 Pro ಸಹಿತ ಅವೈಲೇಬಲ್ ಇದೆ. ಓನ್ಲಿ 42,000. ಬರೀ 42,000? 12 Pro ಟ್ರಿಪಲ್ ಕ್ಯಾಮೆರಾ ಫೋನ್. ಹೌದು, ಪ್ರೀಮಿಯಂ. ಇದರಲ್ಲೂ EMI ಆಪ್ಷನ್ಸ್ ಏನಾದ್ರು ಇಟ್ಟಿದ್ದೀರಾ? EMI ನೋಡಿ ಸರ್, ನಿಮಗೆ ಕ್ರೆಡಿಟ್ ಕಾರ್ಡ್ EMI ಇದೆ, 0% ಬಜಾಜ್ ಫೈನಾನ್ಸ್ ಇದೆ. ಸೆಕೆಂಡ್ ಹ್ಯಾಂಡ್ ಫೋನಿಗೆ ನಿಮಗೆ ಬಜಾಜ್ ಫೈನಾನ್ಸ್ ಸಿಗ್ತಾ ಇದೆ, ಇಂಟ್ರೆಸ್ಟ್ ಅದು ಏನಿರಲ್ಲ, ಓನ್ಲಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ.
ಹೌದು, ನಿಮ್ ಲೋಕಲ್ ಅಡ್ರೆಸ್ ಇದ್ರೆ ಸಾಕು, ಫೈನಾನ್ಸ್ ಕೂಡ ಆಗುತ್ತೆ. ಯಸ್, ಈಸಿಲಿ ತಿಂಗ್ ಮಂತ್ಲಿ ಮಂತ್ಲಿ ನೀವು ಸ್ವಲ್ಪ ಅಮೌಂಟ್ ಕಟ್ತಾ ನೀವು ಪರ್ಚೇಸ್ ಮಾಡಬಹುದು. ಬೇಸಿಕ್ ನೋಡಿದ್ರೆ ಐಫೋನ್ 8 ಇದೆ, ಓನ್ಲಿ 15,000 ನಲ್ಲಿ. ಕಂಡೀಷನ್ ನೋಡಿ ಬರಿ ಫೋನ್ ಇದು. ಹೌದು, ಬರಿ 15,000 ಅಲ್ಲಿ ನಿಮಗೆ ಐಫೋನ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ರೇಂಜ್ ಇದು, ಸ್ಟಾರ್ಟಿಂಗ್ ರೇಂಜ್ ಈಗ ಸದ್ಯಕ್ಕೆ ಇರೋದು 15,000 ರೂಪಾಯಿಂದ ಐಫೋನ್ 8 ನಿಮಗೆ ಸಿಗ್ತಾ ಇದೆ. ಯಸ್ ಸರ್, ನೆಕ್ಸ್ಟ್ ನೋಡಿ 12 ನಲ್ಲಿ ಕಲರ್ಸ್ ಇದೆ. ಐಫೋನ್ 12 ಸಿಗುತ್ತೆ 30,000 ನಲ್ಲಿ. ಹೌದು, ವೈಟ್ ಕಲರ್, ಪಿಸ್ತಾ ಕಲರ್, ಇದರಲ್ಲಿ ಕಲರ್ಸ್ ಆಪ್ಷನ್ ಇದಾವೆ. ಹೌದು, ಈ ತರ ನೋಡಿ ಐಫೋನ್ 12 ಸಹ ತುಂಬಾ ಜನ ಪರ್ಚೇಸ್ ಮಾಡ್ಬೇಕಂತಾರೆ, ಅಂತವ್ರಿಗೂ ಸಹ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಅವೈಲೇಬಲ್ ಇದೆ. ಇದು ಯಾವ್ದು ಸರ್? 12 ಪ್ರೋ ಗೋಲ್ಡ್ ಕಲರ್ ಸರ್. ವಾವ್, ಗೋಲ್ಡ್ ಕಲರ್ ತುಂಬಾ ಜನರು ಲೈಕ್ ಮಾಡ್ತಾರೆ ಈ ತರ ಕಲರ್ ಆಪ್ಷನ್ಸ್. ಇದೇನ್ ರೇಟ್ ಅಲ್ಲಿ ಸರ್? ಇದು ನಿಮಗೆ 42,000 ಓನ್ಲಿ. ಇದು 42,000. ಯಸ್ ಸರ್. ಮತ್ತೆ ಸರ್ ನೆಕ್ಸ್ಟ್? ನೆಕ್ಸ್ಟ್ ಬಂದ್ಬಿಟ್ರೆ 11 ಇದೆ. ಓಕೆ, 11 ಈಗ ನೋಡಿರ್ಬೋದು ನೀವು. ಐಫೋನ್ 11 ಎಸ್, ಈ ತರ ನಿಮ್ಗೆ ಬಂದ್ಬಿಟ್ಟು ನಿಮಗೆ 20,000 ಇಂದ ಸ್ಟಾರ್ಟ್ ಇದೆ. ಓಕೆ, 20,000 ನಲ್ಲಿ 64 GB ಸಿಗತ್ತೆ. ಇದರಲ್ಲಿ 128 GB ವೇರಿಯಂಟ್ ಕೂಡ ಇದೆ. ಎಸ್, ಯಾವ ವೇರಿಯಂಟ್ ಬೇಕು ನೋಡಿ, ಅದ್ರ ಮೇಲೆ ಪ್ರೈಸ್ ಚೇಂಜ್ ಇರುತ್ತಲ್ಲ. ಹಾ ಸರ್, ವೇರಿಯಂಟ್ ನಿಮಗೆ ಸ್ಟೋರೇಜ್ ಮೇಲೆ ಸ್ವಲ್ಪ ಪ್ರೈಸ್ ವೇರಿ ಇರುತ್ತೆ. ಎಸ್ ಸರ್. ಅದ್ ಬಿಟ್ ಬಂದ್ರೆ ನೆಕ್ಸ್ಟ್ ಇದಿದೆ ಎಕ್ಸ್ ನೋಡಿ, ಕಂಡೀಷನ್ ಈ ತರ ಇದೆ. ವಾವ್ ನೋಡಿ, ಐಫೋನ್ ಎಕ್ಸ್ ಓನ್ಲಿ 18,500 ರುಪೀಸ್. ಬರೀ 18,000, ಸೂಪರ್ ಕಂಡೀಷನ್, ನೋ ಸಿಂಗಲ್ ಸ್ಕ್ರಾಚ್, ಹೌದು, ಡೆಂಟ್ ಇಲ್ಲ, ಏನಿಲ್ಲ. ಎಸ್, ಜಸ್ಟ್ ಲೈಕ್ ಅ ನ್ಯೂ ಫೋನ್ ಇದ್ದಂಗೆ. ಯಾಕಂದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ಬೈ ಮಾಡ್ತಾ ಇದೀರಾ, ನೋಡಿ ಫೀಲ್ ಮಾಡಿ ಅದು ಚೆಕ್ ಮಾಡಿ ತಗೊಂಡಿದ್ದೆ ಬೆಟರ್ನೆ. ಪ್ಲೀಸ್ ಸ್ಟೋರಿಗೆ ಬನ್ನಿ, ನಾವ್ ಇರ್ತೇವಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ತೋರಿಸ್ತೀವಿ ಫೋನ್ ಎಲ್ಲ, ಡೆಮೋ ಅದು ಕೊಡ್ತೀವಿ. ಸೊ ಅದನ್ನ ನೋಡಿ ಎಲ್ಲ ನೀವು ಡಿಸೈಡ್ ಮಾಡ್ಬೋದಾ ಸರ್. ಮತ್ತು ನಿಮಗೆ ಎಕ್ಸೆಸರೀಸ್ ಕೂಡ ಇದೆ ಸರ್, ಫೋಟು, ನಾಯ್ಸ್, ಫೈರ್ ಬೋಟ್, ಸ್ಮಾರ್ಟ್ ವಾಚಸ್ ಇದೆ ಸರ್, ನೆಕ್ ಬ್ಯಾಂಡ್ಸ್ ಇದೆ. ಮತ್ತು ಅದು ನಮ್ದು ಇನ್ನು ನೀವು ಎಕ್ಸೆಸರೀಸ್ ನಮ್ ಕಡೆ ಬೈ ಮಾಡಿ, ಕಂಪೇರ್ ಟು ಆನ್ಲೈನ್ ಆಫ್ಲೈನ್ ವೆರಿ ಗುಡ್ ಪ್ರೈಸ್ ನಲ್ಲಿ ನಾವು ಕೊಡ್ತಾ ಇದೇವೆ ಎಕ್ಸೆಸರೀಸ್. ನೀವು ಬೇಕಾದ್ರೆ ಚೆಕ್ ಮಾಡಬಹುದು, ಸ್ಟೋರಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಸ್ ಸರ್, ಈ ತರ ತುಂಬಾನೇ ವೆರೈಟೀಸ್ ಇದೆ. ನೆಕ್ಸ್ಟ್ ಇವೆಲ್ಲ ಮಾಡೆಲ್ಸ್ ಅವೈಲಬಲ್ ಸರ್ ನಿಮಗೆ? ಯಾ ಸರ್, ನೋಡಿ ನೀವು ಡಿಸ್ಪ್ಲೇ ಇಟ್ಟಿದೀವಿ ಇದು. ಆಂಡ್ರಾಯ್ಡ್ ನಲ್ಲಿ ಎಲ್ಲ ಮಾಡೆಲ್ಸ್ ಇದೆ, ಸ್ಯಾಮ್ಸಂಗ್ ನಲ್ಲಿ ಇದೆ, ಒನ್ ಪ್ಲಸ್ ಇದೆ, ಹೌದು, ವಿವೋ, ಒಪ್ಪೋ, ಈಚ್ ಅಂಡ್ ಎವ್ರಿ ಬ್ರ್ಯಾಂಡ್ ಇದೆ. ಮತ್ತೆ ಐಫೋನ್ ನಲ್ಲಿ ನೋಡಬಹುದು ನೀವು, ತುಂಬಾ ವೆರೈಟಿ ಇದೆ ಐಫೋನ್ ನಲ್ಲಿ. ಟ್ರೆಂಡ್ ನಡೀತಾ ಇದೆ ಐಫೋನ್, ಎಲ್ಲರೂ ಯಾರಿಗೆ ನೋಡಿದ್ರು ಐಫೋನ್ ಬೇಕು. ನೋಡಿ ಐಫೋನ್ ನಲ್ಲಿ ಎಲ್ಲ ಮಾಡೆಲ್ಸ್ ಇದಾವೆ. ಯಾವ ಐಫೋನ್ ಬೇಕು ನೋಡಿ, ಆ ಐಫೋನ್ ನಿಮ್ಗೆ ಆನ್ಲೈನ್ ಕಿಂತಾನು ಕಡಿಮೆ ಬೆಲೆಗೆ ಇಲ್ಲಿ ಸಿಗ್ತಾ ಇದೆ ಕ್ಯಾಶಿಫೈ ಸ್ಟೋರ್ ಅಲ್ಲಿ. ರಿಪೇರಿ ಕೂಡ ಇದೆ ಸರ್ ನಮ್ ಕಡೆ ಕ್ಯಾಶಿಫೈ ನಲ್ಲಿ. ಬೇಸಿಕಲಿ ಹೊರಗಡೆ ರಿಪೇರಿ ಮಾಡ್ಕೋತೀರಾ, ರಿಪೇರಿಗೆ ನಿಮಗೆ ವಾರಂಟಿ ಗ್ಯಾರಂಟಿ ಬರುವುದು ತುಂಬಾ ಕಡಿಮೆ. ಹೌದು, ಈಗ ತಿಳ್ಕೊರಿ ನಿಮ್ ಫೋನ್ ಡಿಸ್ಪ್ಲೇ ಹೊಡೆದಿದೆ, ನೀವು ಡಿಸ್ಪ್ಲೇ ಚೇಂಜ್ ಮಾಡ್ಕೋತಾ ಇದ್ರಿ, ಯಾರು ನಿಮಗೆ ಬ್ರೇಕೇಜ್ ವಾರಂಟಿ ಕೊಡಲ್ಲ. ಕ್ಯಾಶಿಫೈ ಅಲ್ಲಿ ನಿಮಗೆ ಬ್ರೇಕೇಜ್ ವಾರಂಟಿ ಕೊಡೋದು. ಈಗ ತಿಳ್ಕೊರಿ ನಮ್ ಕಡೆ ನೀವು ಡಿಸ್ಪ್ಲೇ ಹಾಕೊಂದಿರಾ, ಯಾವ್ದು ಫೋನ್ ಇರಲಿ, ಈ ಫೋನ್ ನೀವು ಡಿಸ್ಪ್ಲೇ ಚೇಂಜ್ ಮಾಡಿದ್ದೆ, ಇದು ಬಿತ್ ಹೊಡಿತು ವಿದಿನ್ 1 ಮಂತ್. ನಮಗೆ ಫ್ರೀ ನಲ್ಲಿ ನಿಮಗೆ 1 ಮಂತ್ ನಲ್ಲಿ ನಾವು ರಿಪ್ಲೇಸ್ ಮಾಡಿ ಕೊಡ್ತೀವಿ. ನಮ್ ಕೈಯಿಂದ ಬಿದ್ರು ರಿಪ್ಲೇಸ್ ಮಾಡಿ ಸರ್, 1 ಮಂತ್ ಫ್ರೀ ರಿಪ್ಲೇಸ್ಮೆಂಟ್, ಬ್ರೇಕೇಜ್ ವಾರಂಟಿ ಬರುತ್ತೆ, ಮತ್ತು 7 ಡೇಸ್ ರಿಫಂಡ್ ಸರ್. ಇದು ರಿಪೇರ್ ಮಾಡ್ಕೊಂಡು ಹೋಗಿದ್ದೀರಾ ನೀವು, ನಿಮಗೆ ಇಷ್ಟ ಆಗ್ಲಿಲ್ಲಪ್ಪ, ಆಸ್ ಪರ್ ಯುವರ್ ಎಕ್ಸ್ಪೆಕ್ಟೇಷನ್ ರಿಪೇರ್ ಆಗ್ಲಿಲ್ಲ, ಏನೋ ನಿಮಗೆ ಅನ್ಸಿತ್ತು ಜೆನ್ಯೂನ್ ಇಲ್ಲ, ಆ ತರ ಏನಾದ್ರು ನಿಮಗೆ ಅನ್ಸಿದ್ರೆ ನಿಮ್ ಅಮೌಂಟ್ ರಿಫಂಡ್ ಇರುತ್ತೆ ವಿದಿನ್ 7 ಡೇಸ್. ನೆಕ್ಸ್ಟ್ ಮಂತ್ ಇಂಟು 6 ಮಂತ್ ವಾರಂಟಿ ಇದೆ ನಿಮಗೆ, ಏನೋ ರಿಪೇರ್ ಮಾಡ್ಕೊಂಡ್ರೆ ಅದಕ್ಕೆ 6 ಮಂತ್ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತೇವೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬಂತು ಆಟೋಮೆಟಿಕ್ ನಿಮಗೆ ಫ್ರೀ ಆಗಿ ವಾರಂಟಿ ಇರುತ್ತೆ. ಈ ಎಲ್ಲ ಫೀಚರ್ಸ್ ನಿಮಗೆ ಎಲ್ಲೂ ಸಿಗಲ್ಲ. ಈವನ್ ಸರ್ವಿಸ್ ಸೆಂಟರ್ದಾಗೂ ನಿಮಗೆ 1 ಮಂತ್ ಬ್ರೇಕೇಜ್ ಗ್ಯಾರಂಟಿ ಯಾರು ಕೊಡಲ್ಲ ಡಿಸ್ಪ್ಲೇಗೆ. ಇದು ಅಲ್ಲಿ ಕೊಡೋದು ಕ್ಯಾಶಿಫೈನೆ, ಬೆಳಗಾವಿ ಕ್ಯಾಶಿಫೈ. ಹೌದು, ಈ ತರ ನಿಮಗೆ ಕ್ಯಾಶಿಫೈ ಅಲ್ಲಿ ಸ್ಪೆಷಲ್ ಆಫರ್ಸ್ ಎಲ್ಲ ಕೊಡ್ತಾರೆ ಸರ್. ಎನಿ ಟೈಮ್ ಇದೆಲ್ಲ ಇದೆ, ಎನಿ ಟೈಮ್ ರಿಪೇರ್ ಸರ್ ಅವೈಲೇಬಲ್ ಇದೆ, ನೀವು ಯಾವಾಗೂ ಬರ್ಬೋದು. ಮತ್ತು ನೀವು ಡೋರ್ ಸ್ಟೆಪ್ ಕೂಡ ಬುಕ್ ಮಾಡಬಹುದು, ಏನಾದ್ರೂ ಲೋಕಲ್ ಇರ್ತೀರಾ ನಿಮಗೆ ಸ್ಟೋರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಡೋರ್ ಸ್ಟೆಪ್ ಕೂಡ ಬುಕ್ ಮಾಡಬಹುದು, ನಾವು ಬಂದು ಕೂಡ ಡೋರ್ ಸ್ಟೆಪ್ ವಿಸಿಟ್ ಮಾಡಿ ರಿಪೇರಿ ಮಾಡಿ ಕೊಡ್ತೇವೆ, ಅದು ಕೂಡ ಆಪ್ಷನ್ ಇದೆ. ನೋಡಿ ನೀವು ಈಗ ನಮ್ ಫೋನ್ ಬೇರೆ ಕಡೆ ತಗೋತೀನಿ, ಬೇಸಿಕಲಿ ಸೆಕೆಂಡ್ ಹ್ಯಾಂಡ್ ಫೋನ್ ಅದೇಂಗಿರುತ್ತೆ, ಅವ್ರು ಬೇರೆ ಕಸ್ಟಮರ್ ಕಡೆ ತಗೊಂಡು ಡೈರೆಕ್ಟ್ ನಿಮಗೆ ಕೊಡ್ತಾರೆ, ಏನು ಟೆಸ್ಟ್ ಇರಲ್ಲ, ಸರ್ಟಿಫೈಡ್ ಏನಿರಲ್ಲ. ನಮ್ ಈಚ್ ಅಂಡ್ ಎವ್ರಿ ಫೋನ್ ಸರ್ 32 ಪಾಯಿಂಟ್ಸ್ ಚೆಕ್ ಇರುತ್ತೆ. 32 ಪಾಯಿಂಟ್ಸ್ ಚೆಕ್ ಅಂದ್ರೆ ಈಗ ನೋಡಿ ಈ ತರ ಬ್ಯಾಟ್ರಿ ನಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಚೆಕ್ ಆಗಿರುತ್ತೆ, ಕಾಸ್ಮೆಟಿಕ್ ಚೆಕ್, ಏನಾದ್ರು ಲಿಕ್ವಿಡ್ ಡ್ಯಾಮೇಜ್ ಆಗಿದೆ, ಏನಾದ್ರು ಪೋರ್ಟ್ ನಲ್ಲಿ ಡ್ಯಾಮೇಜ್ ಆಗಿದೆ ಅದಿರುತ್ತೆ. ಇಲ್ಲಿ ನೋಡಬಹುದು ಎಕ್ಸ್ಪ್ಲನೇಷನ್ ಇದೆ 32 ಪಾಯಿಂಟ್ಸ್ ಏನೇನು ಚೆಕ್ ಇರುತ್ತೆ ಅಂತ ಹೇಳಿ. ಹೌದು, ಪ್ರತಿಯೊಂದು ನಿಮಗೆ ಈ ತರ ನೋಡಿ ಯಾವ್ದೆಲ್ಲ ಏನೇ ಇಶ್ಯೂ ಇದ್ರು ಕಂಪ್ಲೀಟ್ ಚೆಕಿಂಗ್ ಮಾಡ್ತಾರೆ, ಚೆಕಿಂಗ್ ಆಗಿರುತ್ತೆ, ಚೆಕ್ ಆಗಿ ಟೆಸ್ಟೆಡ್ ಆಗಿ ಆಮೇಲೆ ನಮ್ ಕಡೆ ಬಂದಿರುತ್ತೆ ಸೇಲ್ ಆಗ್ಲಿಕ್ಕೆ. ಅದಕ್ಕೆ ನಿಮಗೆ ಬಂದ್ಬಿಟ್ಟು 6 ಮಂತ್ ವಾರಂಟಿ ಇರುತ್ತೆ, ಜಸ್ಟ್ ಲೈಕ್ ನ್ಯೂ ಫೋನಿಗೆ ಹೆಂಗ್ ನಿಮಗೆ 1 ವರ್ಷ ವಾರಂಟಿ ಬರುತ್ತೆ, ನಾವು ನಿಮಗೆ 6 ಮಂತ್ ವಾರಂಟಿ ಕೊಡ್ತಾ ಇದೇವೆ ರಿಫರ್ಬಿಶ್ ಸೆಕೆಂಡ್ ಹ್ಯಾಂಡ್ ಫೋನಿಗೆ. ಅದೇ ತರ 1 ಮಂತ್ ರಿಪ್ಲೇಸ್ಮೆಂಟ್. ರಿಪ್ಲೇಸ್ಮೆಂಟ್ ಹೇಗಿದೆ ಅಂದ್ರೆ ಏನಾದ್ರು ಮೇಜರ್ ಇಶ್ಯೂ ಬಂತಪ್ಪ ಕಸ್ಟಮರ್ಗೆ ಏನಿರುತ್ತೆ, ಒಂದ್ಸಲ ತಗೊಂಡ್ರೆ ರಿಪ್ಲೇಸ್ ಆಗಲ್ಲ, ಏನಾದ್ರು ಪ್ರಾಬ್ಲಮ್ ಅಂದ್ರೆ ರಿಪ್ಲೇಸ್ಮೆಂಟ್ ಕೂಡ ಇದೆ ಸರ್. ವಿದಿನ್ 1 ಮಂತ್ ರಿಪ್ಲೇಸ್ ಆಗಿ ನಿಮಗೆ ಪೀಸ್ ಟು ಪೀಸ್ ಬೇರೆ ಪೀಸ್ ಸಿಗುತ್ತೆ.
ಇದರ ಮೂರು ಆಪ್ಷನ್ಸ್ ನಿಮ್ಗೆ ಕೊಡ್ತಾ ಇದ್ರೆ ಹೊಸ ಫೋನ್ ತಗೊಂಡ್ರು ಸರ್ ನಿಮ್ಗೆ ರಿಪ್ಲೇಸ್ಮೆಂಟ್ ಆಫರ್ ಇರಲ್ಲ, ಆದ್ರೆ ಇಲ್ಲಿ ಕ್ಯಾಶಿಫೈ ಕಡೆಯಿಂದ ನಿಮ್ಗೆ ಅವೈಲೇಬಲ್ ಇದೆ. ನಿಮಗೆ ಫೋನಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಈಗ ನೀವು 6 ಮಂತ್ ವಾರಂಟಿ ಅಂತ ನಮ್ಗೆ ಬರುತ್ತೆ, ಅದ್ ಬಿಟ್ರೆ ಅಡಿಷನಲ್ ಇನ್ಶೂರೆನ್ಸ್ ಆಪ್ಷನ್ ಕೂಡ ಇದೆ. 1 ಇಯರ್ ಇನ್ಶೂರೆನ್ಸ್ ಬರುತ್ತೆ, ಅದರಲ್ಲಿ ನಿಮಗೆ ಫಿಸಿಕಲ್ ಡ್ಯಾಮೇಜ್, ವಾಟರ್ ಡ್ಯಾಮೇಜ್ ಎಲ್ಲ ಕ್ಲೇಮ್ ಆಗುತ್ತೆ. ಬಿತ್ ಒಡೀತು ಫೋನ್, ನೀರಾಗಿ ಬಿತ್ತು, ಏನೂ ಆಗಲಿ, ಅದು ಕೂಡ ಆಪ್ಷನ್ ಅವೈಲೇಬಲ್ ಇದೆ.